ಸರ್ಕಾರ ಕರೆಂಟ್ ಶಾಕ್ ಅನ್ನು ಕೊಟ್ಟಿದೆ ಇಂಧನ ಬೆಲೆ ಅಡುಗೆ ಎಣ್ಣೆಯ ಬೆಲೆ ಏರಿಕೆ ನಡುವೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ ಅದರ ನಡುವೆ ಇದೀಗ ರಾಜ್ಯ ಸರ್ಕಾರ ವಿದ್ಯುತ್ ಬೆಲೆಯನ್ನ ಏರಿಕೆ ಮಾಡಿದೆ ಕೊರೋನಾ ಹೊಡೆತದಿಂದಲೇ ಜನರು ಇನ್ನು ಮೇಲೆ ಬಂದಿಲ್ಲ ನಾವು ದಿನನಿತ್ಯದ ದಿನವನ್ನ ದೂಡುವುದೇ ಕಷ್ಟ ಅಂತ ಜನರು ಹೇಳ್ತಾ ಇದ್ದಾರೆ ಅದರ ನಡುವೆ ಪೈಸೆ ಪೈಸೆ ಲೆಕ್ಕಾಚಾರದಲ್ಲಿ ಇಂಧನದ ಬೆಲೆಯನ್ನ ಏರಿಕೆ ಮಾಡ್ತಾ ಇದೆ ಅದರ ಜೊತೆಗೆ ಅಡುಗೆ ಎಣ್ಣೆಯ ಬೆಲೆ ಕೂಡ ಗಗನಮುಖಿಯಾಗಿ ಓಡ್ತಾ ಇದೆ ಅದರ ಜೊತೆಗೆ ಇದೀಗ ರಾಜ್ಯ ಸರ್ಕಾರ ಜನರಿಗೆ ಕರೆಂಟ್ ಶಾಕ್ ಅನ್ನು ನೀಡಿದೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಪ್ರತಿ ಯೂನಿಟ್ ಗೆ ಸರಾಸರಿ 35 ಪೈಸೆಯನ್ನ ಹೆಚ್ಚಳ ಮಾಡಿದೆ ಏಪ್ರಿಲ್ 1 ರಿಂದಲೇ ಈ ಪರಿಷ್ಕೃತ ವಿದ್ಯುತ್ ದರ ಜಾರಿಯಾಗಿದೆ ಎಂದು ಆಯೋಗದ ಅಧ್ಯಕ್ಷ ಮಂಜುನಾಥ್ ಹೇಳಿದ್ದಾರೆ ಹಾಗಾದರೆ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ನಿಯಮ ನೀತಿಗಳನ್ನು ಯಾಕೆ ತರ್ತಾ ಇದೆ ಅನ್ನುವಂತದ್ದು ಜನರ ಪ್ರಶ್ನೆ ನಾವು ಈಗಾಗಲೇ ಬೆಲೆ ಏರಿಕೆಯ ಬಿಸಿಯಿಂದ ನಲುಗಿ ಹೋಗ್ತಾ ಇದೀವಿ ನಮಗೆ ಇದನ್ನೇ ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನಾವು ಹೇಗೆ ಮತ್ತೆ ಈ ವಿದ್ಯುತ್ ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ಹೇಗೆ ಕಟ್ಟಬೇಕು ಅನ್ನುವಂತ ಪ್ರಶ್ನೆಯನ್ನ ಜನರು ಕೇಳ್ತಾ ಇದ್ದಾರೆ ಬೆಸ್ಕಾಂ ಹೆಸ್ಕಾಂ ಜಸ್ಕಾಂ ಮೆಸ್ಕಾಂ ಹಾಗೂ ಎಲ್ಲಾ ನಿಗಮಗಳಲ್ಲೂ ಕೂಡ ಸರಾಸರಿ 35 ಪೈಸೆಯನ್ನ ಹೆಚ್ಚಳ ಮಾಡಲಾಗಿದೆ ಕೇವಲ ವಿದ್ಯುತ್ ದರವನ್ನ ಮಾತ್ರ ಏರಿಕೆ ಮಾಡಲಿಲ್ಲ ವಿದ್ಯುತ್ ನಿಗದಿತ ಶುಲ್ಕವನ್ನ ಕೂಡ ಹೆಚ್ಚಳ ಮಾಡಿದೆ ರಾಜ್ಯ ಸರ್ಕಾರ ಫಿಕ್ಸೆಡ್ ದರವನ್ನ 10 ರಿಂದ 30 ರೂಪಾಯಿಯಷ್ಟು ಏರಿಕೆ ಮಾಡಲಾಗಿದೆ ಇದೇ ರೀತಿ ದಿನೇ ದಿನೇ ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ರೆ ಜನರು ಮಾತ್ರ ದಿನನಿತ್ಯದ ತಮ್ಮ ದಿನವನ್ನ ನೂಕುವುದೇ ಕೂಡ ಬಹಳ ಕಷ್ಟದ ಪರಿಸ್ಥಿತಿ ಉಂಟಾಗಬಹುದು ಯಾಕಂದ್ರೆ ರಾಜ್ಯ ಸರ್ಕಾರ ಈ ರೀತಿಯಾಗಿ ಇಂಧನ ಬೆಲೆ ಹಾಗೂ ದಿನನಿತ್ಯದ ದಿನಸಿ ಸಾಮಾನುಗಳ ಬೆಲೆಯನ್ನ ಜಾಸ್ತಿ ಮಾಡ್ತಾ ಇದ್ರೆ ಜನರಾದರೂ ಹೇಗೆ ಇದನ್ನ ನಿಭಾಯಿಸಬೇಕು ಕೊರೋನಾದಿಂದ ಈಗಷ್ಟೇ ಜನರು ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ತಾ ಇದ್ದಾರೆ ಆ ನಡುವೆಯೇ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡ್ತಾ ಇದೆ ದಿನಸಿ ವಸ್ತುಗಳ ಬೆಲೆಯನ್ನ ಜಾಸ್ತಿ ಮಾಡ್ತಾ ಇದೆ ಅದರ ಜೊತೆಗೆ ಈಗ ಬೇರೆ ಅಂತ ಹೇಳಿ ವಿದ್ಯುತ್ ಬೆಲೆಯನ್ನ ಕೂಡ ಜಾಸ್ತಿ ಮಾಡ್ತಾ ಇದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ವಾಹಿನಿ ಪ್ರಧಾನ ಸಂಪಾದಕರಾದ ಸಂಪರ್ಕದಲ್ಲಿದ್ದಾರೆ ಬನ್ನಿ ಅವರನ್ನ ಮಾತಾಡಿಸೋಣ ಹೊನ್ನಾಳಿ ಚಂದ್ರಶೇಖರ್ ಅವರೇ ಜನರು ಈಗಾಗಲೇ ಇಂಧನ ಬೆಲೆ ಹಾಗೂ ಅಡುಗೆ ಎಣ್ಣೆಯ ಬೆಲೆಯಿಂದಲೇ ಜನರು ತತ್ತರಿಸಿ ಹೋಗಿದ್ದಾರೆ ಮತ್ತೊಂದು ಕಡೆ ಕೊರೋನಾ ಸಂಕಷ್ಟ ಈಗ ವಿದ್ಯುತ್ ಬೆಲೆಯನ್ನ ಬೇರೆ ಜಾಸ್ತಿ ಮಾಡಿ ಜನರಿಗೆ ರಾಜ್ಯ ಸರ್ಕಾರ ಕರೆಂಟ್ ಶಾಕ್ ಅನ್ನು ನೀಡಿದೆ ಏನು ಹೇಳ್ತೀರಾ ಇದರ ಬಗ್ಗೆ ಏಪ್ರಿಲ್ 1ನೇ ತಾರೀಕಿಂದ 35 ಪೈಸೆಯನ್ನ ಒಂದು ಯೂನಿಟ್ ಗೆ ರಾಜ್ಯ ಸರ್ಕಾರ ಹೆಚ್ಚಳ ಮಾಡಿದೆ ಬೆಸ್ಕಾಂ ಎಸ್ಕಾಂ ಜೆಸ್ಕಾಂ ಮೆಸ್ಕಾಂ ಎಲ್ಲಾ ನಿಗಮದಲ್ಲೂ ಸಹ 35 ಪೈಸೆ ಜಾಸ್ತಿ ಆಗಿದೆ ಈಗ ಫಿಕ್ಸೆಡ್ ದರ ಸಹ 10 ರಿಂದ 30 ರೂಪಾಯಿಗೆ ಏರಿಕೆ ಆಗಿದೆ ಈಗ ಒಂದು ಮಾಹಿತಿ ಏನು ಅಂತಂದ್ರೆ ಇದು ವಿದ್ಯುತ್ ದರ ಯಾವಾಗ ಯಾವಾಗ ಎಷ್ಟು ಹೆಚ್ಚಳ ಆಗಿದೆ ಅಂತಂದ್ರೆ 2009 ರಲ್ಲಿ ಒಂದು ಯೂನಿಟ್ ಗೆ 34 ಪೈಸೆ ಜಾಸ್ತಿ ಆಗಿತ್ತು 2010 ರಲ್ಲಿ ಮತ್ತೆ 30 ಪೈಸೆ ಜಾಸ್ತಿ ಆಯ್ತು 2011 ರಲ್ಲಿ 2012 ರಲ್ಲಿ 13 ಪೈಸೆ 2013 ರಲ್ಲಿ ಮತ್ತೆ 13 ಪೈಸೆ ಜಾಸ್ತಿ 2018 ರಲ್ಲಿ 28 ಪೈಸೆ ಜಾಸ್ತಿ 2019 ರಲ್ಲಿ 17 ರ ನಂತರ 2 ವರ್ಷ ಏನೂ ಆಗಿಲ್ಲ 2019 ರಲ್ಲಿ ಮತ್ತೆ 35 ಪೈಸೆ ಜಾಸ್ತಿ ಆಯ್ತು 2020 ರಲ್ಲಿ 30 ಪೈಸೆ ಜಾಸ್ತಿ ಆಗಿದೆ ಈಗ ಮತ್ತೆ ಹೆಚ್ಚಳ ಆಗಿದೆ ಈಗ ಏನು ಅಂತಂದ್ರೆ ರಾಜ್ಯ ಸರ್ಕಾರ ಏನು ಜಾಸ್ತಿ ಮಾಡ್ತಾ ಇದೆ ಈ ದರ ಹೆಚ್ಚಳದಿಂದ ನಿಜವಾದ ಹೊರೆ ನಾಗರಿಕರಿಗೆ ಬೀಳ್ತಾ ಇದೆ ಬರೀ ವಿದ್ಯುತ್ ದರ ಹೆಚ್ಚಳ ಮಾತ್ರ ಅಲ್ಲ ನಾಗರಿಕರಿಗೆ ಯಾವ್ಯಾವ ತರದ ಹೊರೆ ಆಗ್ತಿದೆ ಅಂತ ಅಂದ್ರೆ ಒಂದ್ ರೀತಿ ಪೆಟ್ರೋಲ್ ದರದಲ್ಲೂ ಸಹ ಹೆಚ್ಚಾಗಿದೆ ಈಗಾಗಲೇ 110 ರೂಪಾಯಿ ಪೆಟ್ರೋಲ್ ಜಾಸ್ತಿ ಆಗಿದೆ ಅಡುಗೆ ಎಣ್ಣೆ ಇದೆ ಅಲ್ಲ ಅದು ಈಗ 150 160 190 ರವರೆಗೂ ಹೋಗಿದೆ ಅಡುಗೆ ಎಣ್ಣೆ ದರ ಹಾಗಾಗಿ ಎಲ್ಲಾ ವರ್ಗದಲ್ಲೂ ಸಹ ಎಲ್ಲಾ ಕ್ಷೇತ್ರದಲ್ಲೂ ಸಹ ಎಲ್ಲಾ ವಸ್ತುಗಳ ಬೆಲೆ ಹೆಚ್ಚಳ ಆಗ್ತಾ ಇರೋದ್ರಿಂದ ಈ ಕೊರೋನಾ ನಂತರದ ಅವಧಿಯಲ್ಲಿ ನಿಜಕ್ಕೂ ಜನರಿಗೆ ಹೊರೆ ಆಗಿದೆ ಈ 35 ಪೈಸೆ ಹೆಚ್ಚಳ ಏನಿದೆ ಇದು ಬಹಳ ಕಡಿಮೆ ಅಂತ ಹೇಳ್ಬೋದು ಬರೀ 35 ಪೈಸೆ ಅಂತ ಹೇಳ್ಬೋದು ಆದ್ರೆ ಒಟ್ಟಾರೆ ನಾವು ಒಂದು ಮನೆಗೆ ಬರ್ತಕ್ಕಂತ ವಿದ್ಯುತ್ ಬಿಲ್ ಅನ್ನು ನೋಡಿದ್ರೆ ಪ್ರತಿ ತಿಂಗಳು ಅವರಿಗೆ 50 ರಿಂದ 100 ರೂಪಾಯಿ ಜಾಸ್ತಿ ಆಗುತ್ತೆ ಅದರಲ್ಲೂ ಸಹ ಫಿಕ್ಸೆಡ್ ಡೆಪಾಸಿಟ್ ಸಹ ಜಾಸ್ತಿ ಆಗಿದೆ ಈಗ ಹಾಗಾಗಿ ಈ ಒಂದು ವರ್ಷ ಏನಿದೆ ಇದು ನಿಜವಾಗ್ಲೂ ಜನರಿಗೆ ಹೊರೆನೆ ಅಂತ ಅನ್ಬಹುದು ಆದ್ರೆ ರಾಜ್ಯ ಸರ್ಕಾರ ಇದು ಅನಿವಾರ್ಯ ಅಂತ ಅವ್ರು ಬೇರೆ ಬೇರೆ ಕಾರಣಗಳನ್ನ ಕೊಡ್ಬೋದು ಆದ್ರೆ ಚುನಾವಣೆ ವರ್ಷ ಆಗಿರೋ ಕಾರಣ ಈ ತರದ ಕ್ರಮವನ್ನ ಯಾಕೆ ಸರ್ಕಾರಗಳು ತೆಗೆದುಕೊಳ್ತಾ ಇದಾವೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಜನರಿಗೆ ಹೊರೆ ಆಗ್ತಾ ಇದೆ ಪೆಟ್ರೋಲ್ ದರ ಆಗಿರ್ಬೋದು ತೈಲ ದರ ಆಗಿರ್ಬೋದು ಜೊತೆಗೆ ವಿದ್ಯುತ್ ದರ ಆಗಿರ್ಬೋದು ಇವೆಲ್ಲವೂ ಈ ಮೂರು ದರ ಮಾತ್ರ ಅಲ್ಲ ಇವು ಹೇಗೆ ಅವಲಂಬಿತ ಅಂತಂದ್ರೆ ವಿದ್ಯುತ್ ದರ ಹೆಚ್ಚಿಗೆ ಆದ್ರೆ ಕೈಗಾರಿಕಾ ಉತ್ಪಾದನಾ ವೆಚ್ಚ ಹೆಚ್ಚಳ ಆಗುತ್ತೆ ಜೊತೆಗೆ ಜನರು ತೆಗೆದುಕೊಳ್ಳುವಂತ ಅಗತ್ಯ ವಸ್ತುಗಳ ದರ ಹೆಚ್ಚಳ ಆಗುತ್ತೆ ಪೆಟ್ರೋಲ್ ದರ ಹೆಚ್ಚಿಗೆ ಆದ್ರೆ ಸಾಗಣೆ ವೆಚ್ಚ ಹೆಚ್ಚಾಗುತ್ತೆ ಅಗತ್ಯ ವಸ್ತುಗಳ ದರ ಹೆಚ್ಚಳ ಆಗುತ್ತೆ ಹೀಗಾಗಿ ಈ ಮೂರು ದರಗಳೇನಿದೆ ತೈಲ ಪೆಟ್ರೋಲ್ ಹಾಗೂ ವಿದ್ಯುತ್ ಈ ಮೂರು ಬಹಳ ಬೇಸಿಕ್ ಆದ ಅಮ್ಯುನಿಟೀಸ್ ಏನಿದೆ ಇವುಗಳ ದರ ಹೆಚ್ಚಾದ್ರೆ
ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ ಆಗುತ್ತೆ ಅನ್ನೋದು ಅನಿವಾರ್ಯ ಅದನ್ನ ಈಗ ಜನರು ಅನುಭವಿಸಬೇಕಾಗಿದೆ ನಾಯನ ಇದು ಒಂದು ರೀತಿಯಲ್ಲಿ ಸಾಮಾನ್ಯ ಹಾಗೂ ಮಧ್ಯಮ ವರ್ಗದವರಿಗೆ ಹೆಚ್ಚಾಗಿ ಗಾಯದ ಮೇಲೆ ಬರೆ ಎಳೆದಂತೆ ಆಗ್ತಾ ಇಲ್ವಾ ಹೊನ್ನಾಳಿ ಚಂದ್ರಶೇಖರ್ ಅವರೇ ನಿಜವಾಗ್ಲೂ ಕಳೆದ 2 ವರ್ಷದಿಂದ ಕರೋನಾ ನಂತರದ ಏನೋ ಈಗ ಸಮಾಜ ಇಡೀ ಒಂದು ಪ್ರಪಂಚ ಸಹಜ ಸ್ಥಿತಿಗೆ ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ಈಗ ದರ ಹೆಚ್ಚಳ ಆಗ್ತಾ ಇರೋದು ನಿಜವಾಗ್ಲೂ ಜನರಿಗೆ ಹೊರೆಯಾಗಿದೆ ಬರೀ ವಿದ್ಯುತ್ ದರ ಅಷ್ಟೇ ಅಲ್ಲ ಈ ತೈಲ ಬೆಲೆ ಪೆಟ್ರೋಲ್ ಬೆಲೆ ಎಲ್ಲ ಹೆಚ್ಚಳ ಆಗಿರೋದು ನಿಜವಾಗ್ಲೂ ಜನರಿಗೆ ಹೊರೆ ಆಗ್ತಾ ಇದೆ ಇದರ ರಿಪರ್ಕಷನ್ ಏನಿದೆ ಇದು ನಿಜವಾಗ್ಲೂ ಚುನಾವಣಾ ಅಜೆಂಡಾ ಆಗುತ್ತೆ ಈ ವಿಷಯ ಬೆಲೆ ಏರಿಕೆ ಅನ್ನೋದು 2012 ಲೂ ಸಹ ಚುನಾವಣಾ ವಿಷಯ ಆಗಿತ್ತು 2018 19 ಲೂ ಸಹ ಚುನಾವಣಾ ವಿಷಯ ಆಗಿತ್ತು 2022 ಚುನಾವಣೆ 2023 ರ ಚುನಾವಣೆಯಲ್ಲೂ ಸಹ ಬೆಲೆ ಏರಿಕೆ ಅನ್ನೋದು ಏನಿದೆ ಇದು ಸಹ ಚುನಾವಣಾ ಅಜೆಂಡಾ ಆಗುತ್ತೆ ಒಂದು ಕಾಲದಲ್ಲಿ ಬರಿ ಒಂದು ನೀರುಳ್ಳಿ ತರ ಹೆಚ್ಚಳ ಆಗಿದ್ದಕ್ಕೆ ಒಂದು ಸರ್ಕಾರ ದೆಹಲಿ ಸರ್ಕಾರವೇ ಬಿದ್ದು ಹೋಗಿತ್ತು ಕೇವಲ ನೀರುಳ್ಳಿ ದರ ಹೆಚ್ಚಳ ಆಗಿದ್ದಕ್ಕೆ ಈಗ ತೈಲ ಬೆಲೆ ಹೆಚ್ಚಾಗಿದೆ ಪೆಟ್ರೋಲ್ ದರ ಹೆಚ್ಚಾಗಿದೆ ತೈಲ ಬೆಲೆ ಹೆಚ್ಚಾಗಿದೆ ನಿಜವಾಗ್ಲೂ ಈಗ ಆಡಳಿತ ಮಾಡ್ತಾ ಇರತಕ್ಕಂತ ರಾಜಕೀಯ ಪಕ್ಷಗಳಿಗೆ ಇದೊಂದು ಸಂಕ್ರಮಣ ಕಾಲ ಇದನ್ನ ಅವರು ಹೇಗೆ ನಿರ್ವಹಣೆ ಮಾಡ್ತಾರೋ ಹೇಗೆ ಜನರಿಗೆ ಈ ವಿಷಯವನ್ನ ಮರೆಸ್ತಾರೋ ಯಾವ ರೀತಿಯಲ್ಲಿ ಮರೆಸ್ತಾರೋ ಅದು ಅವರಿಗೆ ಬಿಟ್ಟಿತ್ತು ಬಟ್ ಈಗ ಈ ಒಂದು ವರ್ಷದ ಅವಧಿನಲ್ಲಿ ಈ ದರ ಹೆಚ್ಚಳ ಅನ್ನೋಂತ ಇದನ್ನ ಇದು ಈ ಕ್ಷಣಕ್ಕೆ ನಿಲ್ಲಲ್ಲ ಇವತ್ತಿಗೆ ನಿಲ್ಲಲ್ಲ ಇನ್ನೂ ಮುಂದುವರಿಯುತ್ತೆ ಇದನ್ನ ಹೇಗೆ ನಿರ್ವಹಣೆ ಮಾಡ್ತಾರೆ ಅನ್ನೋದು 2022 2023 ರ ಚುನಾವಣಾ ಫಲಿತಾಂಶದ ಮೇಲೆ ಖಂಡಿತವಾಗಿ ಪರಿಣಾಮ ಬೀರುತ್ತೆ ಅಂತಾನೆ ಹೇಳಬಹುದು ನಾನು ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ